ಟಿವಿಗೆ ಸ್ವಾಗತ. ನಾನು ಜಾಸ್ಮಿನ್. ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದ ದೇವಸಂದ್ರ ವಾರ್ಡಿನ ಸಮಾಜ ಸೇವಕರಾದ ಶೇಖ್ ಬಾಬು ಹಾಗೂ ಅವರ ಮಕ್ಕಳಾದ ಶೇಖ್ ವಸೀಂ, ಶೇಖ್ ನದೀಮ್ ಅಕ್ರಂ ರವರ ತಂಡ ತಮ್ಮ ಸ್ವಂತ ಹಣದಿಂದ ವಾರ್ಡಿನ ಜನರಿಗೆ ಲಾಕ್ಡೌನ್ ಸಮಯದಲ್ಲಿ ಉಚಿತ ರೇಷನ್ ಕಿಟ್, ಆಹಾರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದರು. ಈ ಕಾರಣದಿಂದ ವಾರ್ಡಿನ ಮುಖಂಡರು ಬಿಬಿಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ವಿನಂತಿಸಿದರು. ಅವ್ರೇನೇನು ಬೇಕೋ ಎಲ್ಲ ಸೌಕರ್ಯ ಮಾಡಿಕೊಟ್ಟೆ. ಇವತ್ತು ಸ್ಟಾರ್ಟ್ ಆಯಿತು ಕೊರೋನಾದು, ಬೇರೆ ದಿವಸನೇ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ಹಾಲು, ನೀರು, ಬಿಸ್ಕೆಟು, ಏನೋ ಕಿಟ್ಟು, ಆಮೇಲೆ ಒಂದು ತಿಂಗಳು ಊಟ ರಂಜಾನ್ದು ನಮ್ಮ ಮುಸ್ಲಿಮ್ಸ್ಗೆ ಎಲ್ಲ ಮಾಡಿದ್ದೀನಿ. ಅವರ ಆಶೀರ್ವಾದ ನಮ್ಮ ಹಿಂದೆ ಇದೆ. ಹೆಚ್ಚು ಕಡಿಮೆ ಒಂದು 6,000 ಜನ ಆಶೀರ್ವಾದ ಮಾತ್ರ ನಮ್ಮ ಮೇಲೆ. ಅವ್ರ ಸ್ವಂತ ಮನೆ ಥರ ನಮ್ಮನ್ನು ಮನಸ್ಸಿನಲ್ಲಿಕ್ಕೊಂಡು ಗಂಡಸರು ಎಲ್ಲ ರೆಡಿ ಇದ್ದಾರೆ. ನನ್ನ ನಿಂತ್ಕೊಳ್ಳಿ ಅಣ್ಣ, ಹುಡುಗನ ನಿಲ್ಲಿಸಿ ನಿಲ್ಲಿಸಿ ಅಂತ ಇದ್ದಾರೆ. ನಾನೀಗ ಸದ್ಯಕ್ಕೆ ಯಾವ ಪಾರ್ಟಿ ಏನೂ ಇಲ್ಲ. ಯಾವ ಪಾರ್ಟಿಯಲ್ಲಿ ಕರೆದು ಏನು ಮಾಡಿದ್ರೆ ಪಾರ್ಟಿ ನೋಡಿಕೊಂಡು ಮುಂದೆ ನಾನು ಎಲೆಕ್ಷನ್ಗೆ ನಿಂತ್ಕೋಬೇಕಂತ ಆಲೋಚನೆ ಮಾಡ್ತಾ ಇದ್ದೀನಿ. ಈಗಲೂ ಬಡವ್ರ ಮದುವೆ ಅಂದರೂ ಹಿಂದೂ ಮುಸ್ಲಿಂ ನಾವೇನು ಇಕ್ಕಲ್ಲ, ಕ್ರಿಶ್ಚಿಯನ್ಸ್ ಯಾರನ್ನೂ ನಾವು ಇದು ನೋಡೋಲ್ಲ. ಎಲ್ಲ ಒಂದಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲನೂ ಬಡವ್ರ ಕೆಲಸ ಏನಿದ್ರು ನಾನಾಗಲ್ಲ ಅನ್ನಲ್ಲ. ನೀವು ಕೇಳ್ಕೊಳ್ಳಿ ಸುತ್ತು, 2 ಗಂಟೆ ರಾತ್ರಿಗೆ ಫೋನ್ ಮಾಡಲಿ. ಎಲ್ಲ ನಾ ಟೆಷನ್ದು ಇದು ಅದಿದ್ದು ನಾನು ಎದ್ದೊಳ್ತೀನಿ, ಫೋನ್ ಎತ್ತೀನಿ. ನನ್ನ ಕೈನಲ್ಲಾಗಿದ್ದು ಉಪಕಾರ ನಾನು ಬಡವ್ರಿಗೋಸ್ಕರ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಬಡವಾನೇ, ನನ್ನ ಹಿಂದೇನು ಬಡವರಿದ್ದಾರೆ. ತುಂಬ ಆಶೀರ್ವಾದ, ನನಗೆ ಗೊತ್ತಿದ್ದಂಗೆ ತುಂಬ ಆಶೀರ್ವಾದ ಇದೆ ಜನಗಳದು. ಇವಾಗ ನಾನು ನಿಲ್ಲಕ್ಕೆ ಆಗಲ್ಲ. ನಾನು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ, ನಾನು ಹೋಗಿ ಕಾರ್ಪೊರೇಟರ್ ಸೀಟ್ ಕೇಳೋಕ್ಕಾಗಲ್ಲ. ನಮ್ಮ ಹುಡುಗನ ನಿಲ್ಲಿಸ್ಬೇಕು ಅಂತ ನಾನು ಆಲೋಚನೆ ಮಾಡ್ಕೊಂಡಿದ್ದೀನಿ. ಪಕ್ಷ ಯಾವುದು ಕರೆದು ಕೊಡ್ತಾರೆ ನಾವು ಯಾರನ್ನೂ ಹೋಗಿ ಕೇಳೋಲ್ಲ. ಯಾವ ಪಕ್ಷ ನಾವು ಮಾಡಿರೋದು ಉಪಕಾರ ನೋಡಿ 4 ಜನಕ್ಕೆ ಕೇಳ್ಕೊಂಡು ಕರೆದು ಕೊಡ್ತಾರೆ, ಅದೇ ಪಕ್ಷ ನಮ್ಮದು. ಜನ ನಮಗೆ ಬಿಡ್ತಾ ಇಲ್ಲ. ನಮ್ಮ ಮುಸ್ಲಿಮ್ಸ್ಗೆನೋ ಜಾತಿ, ನಾನು ಹಿಂದೂ ಬಾಂಧವರು ಹಿಂಗೆ ಮಕ್ಕೊಂಡು ಬಂದು ದೇವ್ರ ಹತ್ರ ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ನಾನು 30 ವರ್ಷ ಕಾಂಗ್ರೆಸ್ನಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. 2-3 ಪೋಸ್ಟ್ ತೊಗೊಂಡಿದ್ದೀನಿ. ಏನು ಸ್ವಲ್ಪನೂ ರಿಮಾರ್ಕ್ ಇರ್ದಿಲ್ಲ, ಮಾಡಿಕೊಟ್ಟಿದ್ದೀನಿ 5 ವರ್ಷ 2 ಪೋಸ್ಟೂ. ಈ ಜನಗಳ ಫೋನ್ನಿಂದ, ಅವ್ರ ಆಶೀರ್ವಾದದಿಂದ ಅವರು ನನ್ನ ಬುಲಂದ್ ಮಾಡ್ಕೊ ಇರೋದಕ್ಕೆ ನಾನು ನಿಲ್ಲಬೇಕು, ನನ್ನ ಮಗನ ನಿಲ್ಲಿಸ್ಬೇಕಂತ ನಾನು ಇದು ಮಾಡಿರೋದು. ನಾನು ಡೈಲಿ ಒಂದು 20-30 ಜನ ಫೋನ್ ಮಾಡ್ತಾರೆ, ಅಣ್ಣ ನೀವು ನಿಂತ್ಕೋಬೇಕು. ಮುಸ್ಲಿಮ್ಸ್ಗೆನ ಜಾತಿ ಹಿಂದೂ ಅವರು ಫೋನ್ ಮಾಡ್ತಾಯಿದ್ದಾರೆ, ಅಣ್ಣ ನೀವು ನಿಂತ್ಕೋಬೇಕು, ನೀವು ನಿಂತ್ಕೋಬೇಕು ಅಂತ. ಇನ್ನು ನನ್ನ ಜನ ಇದಕ್ಕೆ ನಾನು ರಾಜಿ ಆಗಿದ್ದೀನಿ. ಇನ್ನೂ ರಾಜಿ ಆಗಿದ್ದೆ ಅಂದರೆ ಇನ್ನೂ ಯಾವ ಪಾರ್ಟಿಯಲ್ಲಿ ಕರೆದು ಕೊಡ್ತಾರೆ ನೋಡೋಣ.